ಓಕೆ ಈಗ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಎಲ್ಲ ಸಮುದಾಯದ ಮತಗಳನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಬೇಕು ಜನಮನ್ನಣ ಗಳಿಸಬೇಕು ಮತದಾರರನ್ನು ಸೆಳೆಯಬೇಕು ಅನ್ನುವ ಹಿನ್ನೆಲೆಯಲ್ಲಿ ಎಲ್ಲ ಪಕ್ಷಗಳು ಭರ್ಜರಿ ತಯಾರಿಯನ್ನು ಮಾಡುತ್ತವೆ ಈಗ ಸಮಾಚಾರ ಏನು ಅಂತ ಹೇಳಿದ್ರೆ ಒಕ್ಕಲಿಗ ಮತದಾರರನ್ನು ಸೆಳೆಯೋಕೆ ಶಾಸಕ ಶರತ್ ಬಚ್ಚೇಗೌಡ ಒಂದು ಪ್ಲಾನ್ ರೂಪಿಸಿದ್ದಾರಂತೆ ಕೋಟ್ಯಂತರ ರೂಪಾಯಿ ಜಮೀನು ದಾನ ಮಾಡಿದ್ದಾರೆ ಶಾಸಕ ಶರತ್ ಬಚ್ಚೇಗೌಡ 6 ಕೋಟಿ ರೂಪಾಯಿ ಮೌಲ್ಯದ ಜಮೀನು ದಾನ ಮಾಡಿದ್ದಾರೆ ಶಾಸಕ ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರದ ಶಾಸಕ ಶರತ್ ಬಚ್ಚೇಗೌಡ ಈಗಾಗಲೇ ಕಾಂಗ್ರೆಸ್ ಸೇರ್ಪಡೆಗೊಂಡಿರುವಂತ ಶರತ್ ಬಚ್ಚೇಗೌಡ ಒಕ್ಕಲಿಗ ಸಂಘಕ್ಕೆ ಕೋಟ್ಯಂತರ ರೂಪಾಯಿ ಅನುದಾನ ನೀಡಿದ್ದಾರೆ ದಾನ ಮಾಡಿದ್ದಾರೆ ಜಮೀನು ಖರೀದಿಸಿ ಸಂಘಕ್ಕೆ ದಾನ ಮಾಡಿದ್ದಾರೆ ಅಂದ್ರೆ ಸ್ವಂತ ಹಣದಲ್ಲಿ ಖರೀದಿಸಿ ಅರಳೆ ಮಾಕನಹಳ್ಳಿ ಬಳಿ ಇರುವಂತ 3 ಎಕರೆ 10 ಗುಂಟೆ ಜಮೀನನ್ನ ದಾನ ಮಾಡಿದ್ದಾರೆ ಹೀಗಾಗಿ ಮತ್ತಷ್ಟು ವಿಶ್ವಾಸ ಅದು ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂತ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸುದ್ದಿ ಬೇರೆ ರೂಪವನ್ನ ಪಡೆದುಕೊಳ್ಳುತ್ತೆ ಈಗ ಬೇರೆ ಟೈಮ್ ಅಲ್ಲಿ ದಾನ ಮಾಡಿದ್ರೆ ಆ ಬಿಡ್ರಿ ಏನೋ ಮಾಡಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಈಗ ಎಲ್ಲ ಮತಗಳನ್ನು ಸೆಳೆಯೋಕೆ ಹೆಂಗ್ ಮಾಡ್ತಾರೆ ಅನ್ನೋದು ವಾಸ್ತವ ವಿನ್ ವಿನ್ ಪಾಲಿಸಿ ಅಯ್ಯೋ ನೋಡಪ್ಪ ನಾನು ದಾನ ಮಾಡ್ತೀನಿ ನಮಗೆ ದಾನ ಮಾಡ್ತೀರಿ ಮತದಾನ ಮಾಡಿ ನಮಗೆ ಮತದಾನ ಮಾಡಿ ಅನ್ನುವ ಒಂದು ಅಲಿಖಿತ ನಿಯಮ ಅಥವಾ ಇಂಡೈರೆಕ್ಟ್ ಒಂದು ಮೆಸೇಜ್ ಕೂಡ ಕೊಡ್ತಾರೆ ಮತ್ತು ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಜಿದ್ದಾಜಿದ್ದಿನಿಂದ ಕೂಡಿರುವಂತ ಕ್ಷೇತ್ರ ಅಲ್ಲಿ ಎಂಟಿಬಿ ನಾಗರಾಜ್ ಅವರ ಫ್ಯಾಮಿಲಿ ಮತ್ತು ಬಚ್ಚೇಗೌಡರ ಫ್ಯಾಮಿಲಿಯ ನಡುವೆ ಒಂದು ಪ್ರತಿಷ್ಠೆಯ ಜಿದ್ದಾಜಿದ್ದಿನ ರಣಕಣ ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ ಹಾಗಾಗಿ ಶರತ್ ಬಚ್ಚೇಗೌಡರ ಈ ನಡೆ ಬಹಳ ಬಹಳ ಸಂಚಲನವನ್ನು ಮೂಡಿಸೋದ್ರಲ್ಲಿ ಒಕ್ಕಲಿಗ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಮಹತ್ವ ಪಡೆದುಕೊಳ್ಳುತ್ತೆ ಅನ್ನೋದು ಆಶ್ಚರ್ಯ ಇಲ್ಲ ಎಸ್ ಶರತ್ ಬಚ್ಚೇಗೌಡರು ಇದಕ್ಕೆ ಸಂಬಂಧಪಟ್ಟಾಗ ಏನು ಹೇಳಿದ್ದಾರೆ ಬನ್ನಿ ಗಮನಿಸೋಣ ಹೊಸಕೋಟೆ ತಾಲೂಕಲ್ಲಿ ಅರಳೆಮಾಕನಹಳ್ಳಿ ಗ್ರಾಮದಲ್ಲಿ ಇರತಕ್ಕಂತ ಸುಮಾರು 3 ಎಕರೆ 10 ಗುಂಟೆ ಜಮೀನು ಜಾಗನ ಇವತ್ತು ನಮ್ಮ ತಾಲೂಕಲ್ಲಿ ಇರತಕ್ಕಂತ ಏನು ಒಕ್ಕಲಿಗರ ಸಂಘಗಳಿವೆ ಇವತ್ತು ಅವರಿಗೆ ನಮ್ಮ ಜನಾಂಗಕ್ಕೆ ಇರತಕ್ಕಂತ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ಒಂದು ದೃಷ್ಟಿಯಲ್ಲಿ ಇವತ್ತು ನಾವು 3 ಎಕರೆ 10 ಗುಂಟೆನ ಏನು ಅವತ್ತು ಒಂದು ಮಾತು ಕೊಟ್ಟಿದ್ವಿ ನಾವು ದಾನನ ಮಾಡಿಕೊಟ್ಟು ತಾಲೂಕಲ್ಲಿ ಇರತಕ್ಕಂತ ಜನಕ್ಕೆ ಅನುಕೂಲ ಆಗಲಿ ಅಂತ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಂತ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ಕಲ್ಯಾಣ ಮಂಟಪ ಆಗಿರ್ಬೋದು ಶಾಲೆ ಆಗಿರ್ಬೋದು ಸಮುದಾಯ ಭವನ ಆಗಿರ್ಬೋದು ಈ ತರದಲ್ಲಿ ನಮ್ಮ ತಾಲೂಕಲ್ಲಿ ಬಡ ಜನರಿಗೆ ರೈತರಿಗೆ ರೈತ ಕುಟುಂಬದಲ್ಲಿ ಇರತಕ್ಕಂತವರಿಗೆ ಅನುಕೂಲ ಆಗಲಿ ಅಂತ ದೃಷ್ಟಿಯಲ್ಲಿ ಇವತ್ತು ಈ ಒಂದು ರಾಮಾಂಜಿ ನನ್ನ ಸಹೋದ್ಯೋಗಿ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ರಾಮಾಂಜಿ ವೆರಿ ಗುಡ್ ಮಾರ್ನಿಂಗ್ ಶರತ್ ಬಚ್ಚೇಗೌಡ ಈಗಾಗಲೇ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ಈಗ 6 ಕೋಟಿ ರೂಪಾಯಿ ಮೌಲ್ಯದ 3 ಎಕರೆ 10 ಗುಂಟೆ ಜಮೀನನ್ನು ದಾನ ಮಾಡ್ತಾ ಇದ್ದಾರೆ ಅದು ಒಕ್ಕಲಿಗರ ಸಂಘಕ್ಕೆ ಯಾವ್ಯಾವ ಕಾರಣಗಳಿಗಾಗಿ ಮತ್ತು ಈ ಸಮಯದಲ್ಲಿ ಅವರು ದಾನ ಮಾಡ್ತಾ ಇರೋದು ಯಾವೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗ್ಬೋದು ಯಾವ ರೀತಿ ಟಾಕ್ ಶುರುವಾಗಿದೆ ಇನ್ನೇನು 2 ತಿಂಗಳು ಬಾಕಿ ಇರುವಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮ ಏನು ಅಭ್ಯರ್ಥಿಗಳಾಗಿರ್ಬೋದು ಅಭ್ಯರ್ಥಿಗಳು ತಮ್ಮ ಮತದಾರರನ್ನ ಓಲೈಕೆ ಮಾಡೋದಕ್ಕೆ ಒಂದಲ್ಲ ಒಂದು ರೀತಿಯಂತ ಪ್ರಯತ್ನ ಮಾಡ್ತಾ ಇದ್ರೆ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ನಿಮಗೆ ನಮಗೆಲ್ಲ ಗೊತ್ತಿದ್ದಂಗೆ ರಾಜಕೀಯ ಜಿದ್ದಾಜಿದ್ದಿನ ಕ್ಷೇತ್ರ ಆಗಿರ್ಬೋದು ಆಗಿರ್ತದೆ ಅಂದ್ರೆ ಇಲ್ಲಿ 2 ಕುಟುಂಬಗಳ ನಡುವೆ ಇಲ್ಲಿ ಫೈಟ್ ನಡೆಯುವಂಥದ್ದು ಒಂದು ಬಚ್ಚೇಗೌಡರ ಕುಟುಂಬ ಮತ್ತು ಇನ್ನೊಂದು ಎಂಟಿಬಿ ನಾಗರಾಜ್ ಅವರ ಕುಟುಂಬ ನಡುವೆ ಒಂದು ಜಿದ್ದಾಜಿದ್ದಿನ ಹೋರಾಟ ನಡೆಯುತ್ತದೆ ಈಗಾಗಲೇ ಎಲ್ಲರಿಗೂ ತಿಳಿದಿರುವಂಥದ್ದು ಈ ಒಂದು ಸಮಯದಲ್ಲಿ ಒಂದ್ ಕಡೆ ಎಂಟಿಬಿ ನಾಗರಾಜ್ ಅವರ ಕ್ಷೇತ್ರದಂತ ಮುಸ್ಲಿಂ ಮತಗಳನ್ನ ತಮ್ಮತ್ತ ಸೆಳೆಯುತ್ತಾ ಈಗಾಗಲೇ ಮುನ್ನುಗ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಒಂದು ನಡುವೆನೆ ಒಂದು ಅವರ ವಿರೋಧ ಅಭ್ಯರ್ಥಿಯಾದಂತ ಶರತ್ ಬಚ್ಚೇಗೌಡರು ಸಹ ಒಂದು ಸಮುದಾಯದ ಒಂದು ಬಣವನ್ನು ತಮ್ಮತ್ತ ಸೆಳೆಯೋದಕ್ಕೆ ಒಂದು ಪ್ರಯತ್ನ ಒಂದು ದೊಡ್ಡದಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಈ ಮೂಲಕ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು ಶರತ್ ಬಚ್ಚೇಗೌಡರು ಸಹ ಒಂದು ಒಕ್ಕಲಿಗರ ಒಂದು ಸಮುದಾಯಕ್ಕೆ ಸೇರಿದವರು ಆಗಿರೋದ್ರಿಂದ ಇವರು ಸಹ ತಮ್ಮ ಸಮುದಾಯದ ಒಂದು ನಮ್ಮ ಕಡೆ ಸೆಳೆಯೋದಕ್ಕೆ ಈಗಾಗಲೇ ಅಂತದ ಒಂದು ದೊಡ್ಡದಾದಂತ ಕೊಡುಗೆಯನ್ನ ಅವರಿಗೆ ಕೊಡುವಂತ ಪ್ರಯತ್ನವನ್ನು ಮಾಡ್ತಾರೆ ಸುಮಾರು ಸ್ವಂತ ಖರ್ಚಿನಲ್ಲಿ 6 ಕೋಟಿ ಒಂದು 6 ಕೋಟಿ ವೆಚ್ಚದಲ್ಲಿ ಒಂದು ಜಮೀನನ್ನ ಖರೀದಿ ಮಾಡಿ ಅವರ ಸಂಘಕ್ಕೆ ಒಂದು ದಾನ ಮಾಡಿದಂತ ಮಾಡ್ತಾ ಇರುವಂತದ್ದು ಒಂದು ಮತಗಳನ್ನ ತಮ್ಮತ್ತ ಸೆಳೆಯೋದಕ್ಕೆ ಒಂದ್ ಕಡೆ ಎಂಟಿಬಿ ನಾಗರಾಜ್ ಮುಸ್ಲಿಂ ಮತಗಳನ್ನ ಓಲೈಕೆ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಶರತ್ ಬಚ್ಚೇಗೌಡರು ಏನಂತಂದ್ರೆ ತಮ್ಮ ಒಕ್ಕಲಿಗ ಸಮುದಾಯದ ಮತಗಳನ್ನ ತಮ್ಮತ್ತ ಏನು ಓಲೈಕೆ ಅಂದ ಸೆಳೆಯೋದಕ್ಕೆ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ರಾಘವ ಸೂರ್ಯ ಗಾಟ್ ಇಟ್ ಥ್ಯಾಂಕ್ ಯು ರಾಮಾಂಜಿ ಸುಚಿತ್ರ
ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.